worship you and glorify your name, O God. Holy Spirit, I thank you. Holy Spirit, आलोचना करतने पराक्रमशाली महिमय आत्मने परिशुद्धात्मने आलोचना करतने पराक्रमशाली महिमय आत्मने परिशुद्धात्मने हालेलुया 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 हाले आत्मने परिशुद्ध आत्मने सत्यद आत्मने पिडिसिद आत्मने परिशुद्ध आत्मने महिमय आत्मने हालेलुया हाले worship you, we magnify your name, O God. Karta nama hrudayavu terayalpattide, nama kivigalu terayalpattide. Pavitraatmane naavu ninninda nadesalpaduttave, ninninda naavu honduttave. Ninna prakatanegalu pratiyondu hrudayagalannu prajwalisuvante maadu. Thank you, Holy Spirit, your presence. Thank you, Lord, your grace. Thank you, Lord, your compassion and mercy, O God. Thank you, Lord, your forgiveness, O God. Thank you, Lord, your joy. In Jesus' name, amen, amen, amen. Praise God. Prayer, now, Solbothu, Devara Vakyavannu, now, Dhyana Maduva. Exaltation message, alli, Adheriti, Aradhane, alli. Nanamthi, Nivu, enjoy, Madithiri. Bani, Solbothu, now, Devara Vakyavannu, Dhyana Maduva. Apostle Paulanu, ತಿಮೋತಿಗೆ ಬರೆದ ಎರಡನೇ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಶುದ್ಧರಾಗುವುದಕ್ಕೆ ಕರೆದನು. ಹತ್ತನೇ ವಚನ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಆತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಹನ್ನೊಂದನೇ ವಚನ. ಆ ಸುವಾರ್ತಾ ಅಭಿವೃದ್ಧಿಗೋಸ್ಕರ ನಾನು ಸಾರ್ವನಾಗಿಯೂ ಅಪೋಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕೆ ಕಾಪಾಡುವುದಕ್ಕೆ ಶಕ್ತನಾಗಿದ್ದನೆಂದು ದೃಢವಾಗಿ ನಂಬಿದ್ದೇನೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ ಒಂಬತ್ತನೇ ವಚನ,
ಆತನು ನಮ್ಮಲ್ಲಿ ಸೂಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನ ಸೂಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನ ಒಳ್ಳೆಯ ಬ್ಯಾಕ್ಗ್ರೌಂಡ್ನಿಂದ ಹುಟ್ಟಿದವನಂತಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನ ಯಾವುದೇ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ಅಲ್ಲ, ನಿನ್ನ ಕ್ರಿಯೆಗಳ ಮೇಲೆಲ್ಲ, ನಿನ್ನ ಸೂಕೃತ್ಯಗಳ ಮೇಲೆಲ್ಲ, ಒಳ್ಳೆಯ ಕ್ರಿಯೆಗಳ ಮೇಲೆಲ್ಲ, ನಿನ್ನ ದಾನ ಧರ್ಮ ಮಾಡಿದರಿಂದಲ್ಲ. ಓಕೆ, ನೀನು ಯಾವುದೇ ಒಂದು ಒಳ್ಳೆಯ ಕ್ರಿಯೆಗಳನ್ನು ಮಾಡಿದ್ದರಿಂದ ದೇವರು ನಿನ್ನನ್ನು ಪ್ರೀತಿ ಮಾಡಲಿಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನನ್ನು ಇದ್ದ ಹಾಗೆ. ಪ್ರೈಸ್ ಗಾಡ್. ನೆಕ್ಸ್ಟ್ ಇನ್ನೊಂದು ವಿಷಯ, ದೇವರಲ್ಲಿ ಯಾವ ಪಕ್ಷಪಾತ ಇಲ್ಲ. ನೀನು ಒಳ್ಳೆಯವನಾಗಿ ಹುಟ್ಟು, ಕೆಟ್ಟವನಾಗಿ ಹುಟ್ಟು, ಹುಟ್ಟುವಾಗಲೇ ಪ್ರತಿಯೊಬ್ಬರೂ ಪಾಪಿಗಳಾಗಿ ಹುಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೀನು ಮಾಡಿದ ಪಾಪ ಅಲ್ಲ, ನೀನು ಹುಟ್ಟುವಾಗಲೇ ಪಾಪಿಯಾಗಿ ನೀನು ಹುಟ್ಟಿದ್ದಿ. ಯಾಕಂತ ಹೇಳಿದ್ರೆ ದೇವರು ಒಬ್ಬ ಮನುಷ್ಯನ ಮೂಲಕ ಇಡೀ ಪ್ರಪಂಚದಲ್ಲಿದ್ದ ಮನುಷ್ಯರನ್ನು ಆತನು ಹುಟ್ಟಿಸಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತೀವಿ, ಒಬ್ಬ ಮನುಷ್ಯನ ಮೂಲಕ ಲೋಕಕ್ಕೆ ಪಾಪ ಬಂತು, ಪಾಪದಿಂದ ಮರಣ ಬಂತು. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ರೋಮಾಪುರದ ಪತ್ರಿಕೆ 5:12 ವಚನದಲ್ಲಿ ನೋಡ್ತೇವೆ, ಪಾಪ ಎಂಬಂತ ನೇಚರ್ ಮನುಷ್ಯನು ಹುಟ್ಟುವಾಗ ಅವನ ತಂದೆಯಿಂದ ಅದು ವರ್ಗಾವಣೆ ಆಗಿದೆ. ಅವನ ತಂದೆಯಿಂದ ವರ್ಗಾವಣೆ ಆಗಿದೆ. ಲಾಸ್ಟ್ ವರ್ಗಾವಣೆ ಆಗದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಆದಾಮನಿಂದ. ಇಡೀ ಮಾನವ ಕುಲಕ್ಕೆ ಹುಟ್ಟುವಾಗಲೇ ಆತನು ಪಾಪಿಯಾಗಿ ಹುಟ್ಟುತ್ತಾನೆ. ಆತನು ಪಾಪಿಯಾದ ಕಾರಣ ಆತನು ಪಾಪಗಳನ್ನು ಮಾಡುತ್ತಾನೆ. ಪಾಪವು ಬರುವಾಗ ಮನುಷ್ಯರನ್ನು ಕಂಟ್ರೋಲ್ ಮಾಡಲಿಕ್ಕೆ ಧರ್ಮಶಾಸ್ತ್ರವು ಮಧ್ಯದಲ್ಲಿ ಬಂತು, ನಾವು ನೋಡ್ತೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ ಮರಣದ ಆಳ್ವಿಕೆ ನಡೀತಾ ಇತ್ತು. ಅದರ ನಡುವಿನಲ್ಲಿ ನಾವು ನೋಡ್ತೇವೆ, ಮೋಶೆಯಿಂದ ಧರ್ಮಶಾಸ್ತ್ರ ಬಂತು. ಧರ್ಮಶಾಸ್ತ್ರ ಎಂಬುವಂಥದ್ದು, ಅದು ನಾವು ನೋಡ್ತೇವೆ ಗಲಾತ್ಯರಿಗೆ ಬರೆದ 3:23 ವಚನದಲ್ಲಿ ನೋಡಿದರೆ ಸಿಗ್ತದೆ. ಧರ್ಮಶಾಸ್ತ್ರವು ಕ್ರಿಸ್ತ ನಂಬಿಕೆಯ ಕಾಲ ಬರುವ ತನಕ ಅದು ಕಾವಲಂತಿತ್ತು. ಈಗ ನಾವು ಕಾಯುವವನ ಕೈಯಲ್ಲಿಲ್ಲ, ನಾವು ನಂಬಿಕೆಯ ಮೂಲಕ ದೇವರ ಉಚಿತಾರ್ಥವಾದ ಕೃಪೆಯನ್ನು ನಾವು ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳಾಗಿ ಹುಟ್ಟುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿ ಆತನು ಎಷ್ಟೇ ಒಳ್ಳೆಯವನಾಗಿರಲಿ, ಅನೇಕರು ಹೇಳ್ತಾರೆ ನನಗೆ ರಕ್ಷಣೆ ಬೇಕಾಗಿಲ್ಲ. ರಕ್ಷಣೆ ಅಂದರೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಅವರು ಅನ್ನಿಸ್ತಾರೆ ನಾನೆಲ್ಲಿ ಬಂಧನದಲ್ಲಿದ್ದೇನೆ, ನಾನು ಯಾವ ಗುಲಾಮತನದಲ್ಲಿದ್ದೇನೆ. They're only speaking about the natural things. They don't know there is a spiritual world. In the spiritual world, you are really a spirit being. You have a soul. You live in this body. Atmadalli oba manusha atanu paapiyagi huttidane, atanu huttuvagale narakada ticket book maadi huttutane. Ninu paapa maadidarinda ninu paapi alla, ninu paapi aadadarinda ninu paapa maadutte. ಅದಕ್ಕೋಸ್ಕರ ಪ್ರಪಂಚದಲ್ಲಿ ನೀನು ಎಷ್ಟೇ ಒಳ್ಳೆಯವನಾಗಿರ್ಬೋದು, ಎಷ್ಟೇ ಒಳ್ಳೆಯವನಾಗಿ ಜೀವಿಸಿರ್ಬೋದು, ಆದರೆ ಒಂದು ನೆನಪಿಟ್ಟುಕೋ, ನೀನು ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದೆ. ನೀನು ಹುಟ್ಟುವ ಆಗಲೇ ನಿನ್ನ ಮೇಲೆ ತೀರ್ಪು ಇದೆ. ನೀನು ಹುಟ್ಟುವಾಗಲೇ ನಿನ್ನ ಮೇಲೆ ನ್ಯಾಯ ತೀರ್ಪು ಇದೆ. ಅದು ನೀನು ಮಾಡಿದ ಪಾಪ ಅಲ್ಲ. ಆದಾಮನಿಂದ ಯಾರೆಲ್ಲ ಹುಟ್ಟುತ್ತಾ ಇದ್ದಾರೋ ಅವರು ಹುಟ್ಟುವಾಗಲೇ ಅವರ ಮೇಲೆ ನ್ಯಾಯ ತೀರ್ಪು ಇದೆ, ಮರಣದಂಡನೆ ಇದೆ. ಇನ್ನು ಯಾರೆಲ್ಲ ಶರೀರದಲ್ಲಿ ಹುಟ್ಟುತ್ತಾರೋ ಅವರ ಮೇಲೆ ಆ ನ್ಯಾಯ ತೀರ್ಪು ಇದೆ, ನಾವು ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನು ಆ ನ್ಯಾಯ ತೀರ್ಪನ್ನು ಅವರ ಮೇಲಿಂದ ತೆಗೆದು ಹಾಕಿದ್ದಾನೆ. ಹೇಗೆ? ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದಾಗಲೂ, ದ ಬೈಬಲ್ ಅಂತೆ, ಮನುಷ್ಯರು ರಕ್ತ ಮಾಂಸಧಾರಿಗಳಾಗಿದ್ದಲೂ ಕಾರಣ ಯೇಸು ಅವರಂತೆ ಆಗಿ ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಆತನು ಅಡಗಿಸಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇರುವಂತ ನ್ಯಾಯ ತೀರ್ಪು, ಅಪರಾಧ, ಮರಣದಂಡನೆ ದೇವರೇ ಮನುಷ್ಯನಾಗಿ ಬಂದು ಗುಲಾಮನ ರೂಪವನ್ನು ಧರಿಸಿ ಆತನು ಪಾಪರಹಿತನಾಗಿ ಪುರುಷ ಸಂಪರ್ಕದಲ್ಲಿ ಆತನು ಹುಟ್ಟಿದರೆ ಅವನಲ್ಲಿ ಕೂಡ ಮರಣ ಪಾಪ ಇರ್ತಾ ಇತ್ತು. ಆತನು ದೇವರ ವಾಕ್ಯದ ಮೂಲಕ ಮರಿಯಳ ಗರ್ಭದಲ್ಲಿ ಹುಟ್ಟಿದವನಾಗಿ, ಆತನು ಪಾಪ ಇಲ್ಲದವನಾಗಿ ಹುಟ್ಟಿ ನಮ್ಮ ಪಾಪಗಳಿಗೋಸ್ಕರ, ಎಲ್ಲರ ಪಾಪಗಳಿಗೋಸ್ಕರ ಆತನು ಆ ಮರಣ ದಂಡನೆಯನ್ನು ಆತನು ಅನುಭವಿಸಿದ.
ఆతను ఆ జడ్జ్మెంట్ అన్న అతను అనుభవిస్తా, ఆతను హూణల్ పట్ట, ఆతను నరకకి హోద, ఆతను సత్తవర ఒళగింద ఏతు బంద ఏళ్ళువాగ ఆతన మేలె మరణద ఆళ్వికి నడయుదిల్ల. ಯಾಕಂದರೆ ಹಳೆಯ ಮನುಷ್ಯನು ಸತ್ತಿದ್ದಾನೆ. ಯಾರು ಯಾರು ದೇವರು ಮಾಡಿ ಮುಗಿಸಿ ತನ್ನ ಮಗನನ್ನು ಯಾಕೆ ಈ ಲೋಕಕ್ಕೆ ಆತನು ಕಳುಹಿಸಿದ, ಯಾರು ಯಾರು ಈ ದೇವರು ಕ್ರಿಸ್ತನಲ್ಲಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಯಾರು ನಂಬುತ್ತಾರೋ, ದ ಬೈಬಲ್ ಹೇಳುತ್ತದೆ ಅವನಿಗೆ ತೀರ್ಪಿಲ್ಲ. ನಂಬದವನಿಗೆ ಆಗಲೇ ತೀರ್ಪು ಹಾಕಿ ಹೋಯಿತು. ದೇವರು ತನ್ನ ಒಬ್ಬನೇ ಮಗನನ್ನು ಆತನು ನಂಬದೇ ಹೋದ ಕಾರಣ ಅವನಿಗೆ ತೀರ್ಪು ಆಯಿತು ಅಂತ ಬೈಬಲ್ ಹೇಳ್ತದೆ. ಯೋವನ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಈ ಮಾತನ್ನು ಯೇಸು ಸ್ವಾಮಿ ನಿಕೋದಮನಿಗೆ ಹೇಳುತ್ತಾನೆ. ಯೋವನ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯ ನಾನು ನಿಮಗೋಸ್ಕರ ಓದ್ತೇನೆ, 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ, ದಬಾಬಿಡುತ್ತೆ ಕೇವಲ ಪ್ರೀತಿ ಮಾಡಿದಂತಲ್ಲ, ಎಷ್ಟೋ ಪ್ರೀತಿಯನ್ನು ಮಾಡಿ, ಎಷ್ಟೋ ಪ್ರೀತಿಯನ್ನು ಮಾಡಿ, ಅನ್ಲಿಮಿಟೆಡ್ ಲವ್ ವಿದೌಟ್ ಕಂಡೀಷನ್, no question, no boundary, without measure. ಆತನು ಪ್ರೀತಿ ಮಾಡಿದಾನೆ. ಆ ಪ್ರೀತಿ ಮಾಡಿದ ಬೈಬಲ್ ಹೇಳ್ತದೆ ದೇವರು ಲೋಕದ ಮೇಲೆ, ಲೋಕ ಅಂತ ಹೇಳಿದ್ರೆ ಲೋಕದಲ್ಲಿರುವ ಮನುಷ್ಯರ ಮೇಲೆ, ಪ್ರೈಸ್ ಗಾಡ್, ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ. ಲಿಸನ್ ವೆರಿ ಕೇರ್ಫುಲ್ಲಿ, ಆತನ ನಂಬುವ ಕೆಲವರು ಮಾತ್ರ ರಕ್ಷಣೆ ಹೊಂದಿರೋದಿಲ್ಲ, ಆತನ ನಂಬುವ ಒಬ್ಬನಾದರೂ ನಾಶವಾಗದು. ನಂಬುವಂಥ ಚಾಯ್ಸ್ ದೇವರು ನಮಗೆ ಕೊಟ್ಟಿದ್ದಾನೆ. ಏನನ್ನು ನಂಬುವಂಥದ್ದು? ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು, ಫಿನಿಶ್ಡ್ ವರ್ಕ್ ಅನ್ನು ನಂಬುವಂಥ. ದ ಬೈಬಲ್ ಹೇಳ್ತದೆ ಆತನ ನಂಬುವ ಒಬ್ಬನಾದರೂ ನಾಶವಾಗದೆ. ಎಲ್ಲರೂ, ಕೆಲವರು ಮಾತ್ರ ಅಂತ ಹೇಳಿದ್ರೆ ಎಲ್ಲರೂ, ಕಮಾನ್ ಹೇಳಿ, ಎಲ್ಲರೂ ಇಂಪಾರ್ಟೆಂಟ್, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದೇ ಆತನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು. ಇಟರ್ನಲ್ ಲೈಫ್, ಇಟರ್ನಲ್ ಫೈರ್ ಅಂಡ್ ಇಟರ್ನಲ್ ಲೈಫ್, ನಿತ್ಯ ಜೀವ, ನಿತ್ಯ ಬೆಂಕಿ. ನರಕ ಎಂಬುದು ಅದು ನಿತ್ಯ, ಅದಕ್ಕೆ ಎಂಡ್ ಇಲ್ಲ, ನೋ ಎಂಡ್. ಪರಲೋಕ ಎಂಬುವಂಥದ್ದು, ಜೀವ ಎಂಬುವಂಥದ್ದು ಅದು ನಿತ್ಯ, ಅದಕ್ಕೆ ನೋ ಎಂಡ್. ನಾವು ನೋಡ್ತೀವಿ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ. ಮಗನನ್ನು ತೀರ್ಪು ಮಾಡಲಿಕ್ಕೆ ಯೇಸುಸ್ವಾಮಿ ಕಳಿಸಲಿಲ್ಲ. ಪ್ರೈಸ್ ಗಾಡ್. ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ, ದೇವರ ಒಬ್ಬನೇ ಮಗನ ಹೆಸರು ನಂಬದೆ ಹೋದರಿಂದ ತೀರ್ಪು ಆಗಲೇ ತೀರ್ಪು ಆಗಿ ಹೋಯಿತು. Praise God, the same judgment avana mele adu continue aagutha. Prayer, ninu eshte ollevana agiddene, nanage rakshane beda, it's all foolishness antanu helidre, but one day is waiting for you. Praise God, ninu na tirpige nilbekaagutade. For the judgment you have to stand before. The Bible today athana malli sukrutyagalannu nodidarendalla, ಆತನು ನಮ್ಮನ್ನು ಸುಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ, ತನ್ನ ಕೃಪೆಯನ್ನು ಅನುಸರಿಸಿ ತನ್ನ ಕೃಪೆಯಿಂದಲೇ ಶುದ್ಧರಾಗುವುದಕ್ಕೆ ನಮ್ಮನ್ನು ಕರೆದ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ಶುದ್ಧರಾಗುವುದಕ್ಕೆ ನಿನ್ನನ್ನು ಆತನು ಕರೆದಿದ್ದಾನೆ. ಹಿ ಕಾಲ್ಡ್ ಯು, ನಿನ್ನನ್ನು ಆತನು ಕರೆದಿದ್ದಾನೆ. ವೆರೆವರ್ ಯು ಆರ್, ಹೂ ಎವರ್ ಯು ಆರ್, ಎಲ್ಲಿ ನೀನಿದ್ದು, ಯಾರೇ ಆಗಿರ್ಬೋದು, ನಿನ್ನ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಬೋದು, ನಿನ್ನನ್ನು ಆತನು ಕರೆದಿದ್ದಾನೆ. ಆದರೆ ಮನುಷ್ಯನಿಗೆ ದೇವರು ಓನ್ ವಿಲ್ ಅನ್ನು ಕೊಟ್ಟಿದ್ದಾನೆ. ಹಿ ಕ್ಯಾನ್ ಚೂಸ್ ದಟ್ ಸಲ್ವೇಷನ್, ಹಿ ಕ್ಯಾನ್ ರಿಜೆಕ್ಟ್ ದಟ್ ಸಲ್ವೇಷನ್. ಸಲ್ವೇಷನ್ ಇಸ್ ಎ ಗಿಫ್ಟ್. ಪ್ರೇರೇ, ನಮ್ಮ ಆತ್ಮ ಹುಟ್ಟುವಾಗಲೇ ಅದು ಮರಣದಲ್ಲಿತ್ತು. ಯಾವಾಗ ನಾವು ದೇವರು ಕ್ರಿಸ್ತನಲ್ಲಿ ಮಾಡಿದ ಫಿನಿಶ್ಡ್ ವರ್ಕ್ ಅನ್ನು, ಅದಕ್ಕೆ ಕೃಪೆ ಅಂತ ಹೇಳ್ತಾರೆ, ನಾವು ಕೇವಲ ನಂಬಿದವನು ನಿತ್ಯ ಜೀವನ ಹೊಂದುತ್ತಾನೆ. ನಂಬಿದವನ ಒಬ್ಬನಾದರೂ ನಾಶವಾಗದೆ, ಎಲ್ಲರೂ, ಕೆಲವರು ಅಂತ ಹೇಳುದಿಲ್ಲ, ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು. ಹಾಗಾದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಎಂಬುದು ಅದು ಸಿದ್ಧವಾಗಿದೆ, ಕೃಪೆ ಎಂಬುದು ಸಿದ್ಧವಾಗಿದೆ. ವೆನ್ ಯು ಬಿಲೀವ್ ದಟ್ ಫಿನಿಶ್ಡ್ ವರ್ಕ್,
you will receive the eternal life. ನಿನ್ನ ನಿತ್ಯ ಜೀವನ ಹೊಂದುತ್ತಿ ಮಾತ್ರ ಅಲ್ಲ, ನಿನ್ನ ಆತ್ಮವು ಹೊಸದಾಗಿ ಕ್ರಿಯೇಟ್ ಆಗುತ್ತದೆ, ರೀಕ್ರಿಯೇಟೆಡ್ ಆಗುತ್ತದೆ. ನೆಕ್ಸ್ಟ್, ದೇವರಾತ್ಮನು ನಿನ್ನ ಆತ್ಮದೊಳಗೆ ವಾಸ ಮಾಡುತ್ತಾನೆ. ಹಿ ಲಿವ್ಸ್ ಇನ್ ಯು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ನಿಮಗೆ ಅರ್ಥವಾಗ್ತದೆ. ಹಳೆ ಒಡಂಬಡಿಕೆ ಹೇಳಲ್ಪಟ್ಟಿದ್ದು, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಎಲ್ಲವನ್ನು ಪ್ರಕಟಿಸಿದನು. ನಾವು ಸಾಂಗ್ ಹಾಡುತ್ತಿರುವಾಗ ಹಳೆಯ ಸಾಂಗನ್ನು ಹಾಡಲಿಕ್ಕೆ ಆಗುವುದಿಲ್ಲ. ನಾವು ಸಾಂಗನ್ನು ಹಾಡುತ್ತಿರುವಾಗ ಹೊಸ ಸಾಂಗ್ಗಳನ್ನು ಹಾಡಬೇಕು. ಅವರು ನೂತನ ಕೀರ್ತನೆಯನ್ನು ಹಾಡಿದರು ಅಂತ ಬೈಬಲ್ ಹೇಳ್ತದೆ. ಪ್ರಿಸ್ಕೋ, ಅವರು ಯಜ್ಞದ ಕುರಿಯ ದಾತನ ರಕ್ತದಿಂದ ತೊಳೆಯಲ್ಪಟ್ಟವರು ನೂತನ ಗೀತೆಯನ್ನು ಹಾಡಿದರು. ನಾಟ್ ಓಲ್ಡ್ ಸಾಂಗ್, ಅದೇ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಅದು ಸಾಂಗ್ ಅಲ್ಲ. ಇದೇ ನೂತನ ಗೀತೆಯನ್ನು ಹಾಡಿದರು. ಕೆಲವರಿಗೆ ಎಷ್ಟು ಆದರೂ ಅದು ಹಳೆಯ ಸಾಂಗನ್ನು ಅವರು ಮರೆಯುವುದಿಲ್ಲ. ಪಾಪ. ಓಕೆ, ನಾನು ಓದ್ತೇನೆ ನಿಮಗೋಸ್ಕರ. ಪ್ರಕಟಣೆ ಗ್ರಂಥ 5:8. ಸುರುಳಿಯನ್ನು ತೆಗೆದುಕೊಂಡನು. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳಿದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ದೇ ಸ್ಯಾಂಗ್ ದ ನ್ಯೂ ಸಾಂಗ್. ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಪ್ರೈಸ್ ಗಾಡ್. ಅವರನ್ನು ನಮ್ಮ ದೇವರಿಗಾಗಿ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದೆ. ಅವರು ಭೂಮಿಯ ಮೇಲೆ ಆಳುವರು. ಪ್ರೈಸ್ ಗಾಡ್. ಹೊಸ ಹಾಡನ್ನು ಹಾಡಿದ್ದ, ದೇ ಸ್ಯಾಂಗ್ ಎ ನ್ಯೂ ಸಾಂಗ್. ಅದೇ ಸಾಂಗ್ ಅಲ್ಲ, ಕಣ್ಣು ಕಾಣುವುದಿಲ್ಲ. ನಾವ್ಯಾರಾಗಿದ್ದೇವೆ? ಕಣ್ಣು ಕಾಣುವವರು. ಕಣ್ಣು ಕಾಣುವಂತ ಸಾಂಗ್ಗಳನ್ನು ಹಾಡಿದ್ದೇವೆ. ನೀನು ಕ್ರಿಸ್ತನಲ್ಲಿ ಏನಾಗಿದೆ? ದ ಬೈಬಲ್ ಹೇಳುತ್ತೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡು, ಕರ್ತ ನಿಮ್ಮನ್ನು ಏನು ಮಾಡಿದ್ದಾನೆ ಅದನ್ನು ನೆನೆಸಿಕೊಂಡು, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಗೀತೆಗಳಿಂದಲೂ ಪದಗಳಿಂದಲೂ ಕರ್ತನಿಗೆ ಗಾನ ಮಾಡಿ. ನಾವು ಗಾನ ಮಾಡುವುದು ಜನರಿಗೋಸ್ಕರ ಅಲ್ಲ, ಕಾಂಗ್ರಿಗೇಷನ್ಗೋಸ್ಕರ ಅಲ್ಲ. ಕಾಂಗ್ರಿಗೇಷನ್ ಅನ್ನು ನಾವು ಲೀಡ್ ಮಾಡುವಂಥದ್ದು ಹೇಗೆ, ಆರಾಧನೆ ಮಾಡುವುದಂತ ಕರ್ತನಿಗೆ ಗಾನ ಮಾಡಿ. ಡೋಂಟ್ ಸಿಂಗ್ ಫಾರ್ ದ ಪೀಪಲ್. ದಿಸ್ ನಾಟ್ ಎ ಸ್ಟೇಜ್ ಪರ್ಫಾರ್ಮೆನ್ಸ್. ನಾವು ಆರಾಧನೆ ಮಾಡುವಂಥದ್ದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಂಥದ್ದಲ್ಲ. ನಾವು ಆರಾಧನೆ ಮಾಡುವಂಥದ್ದು ಕರ್ತನಿಗೆ ಲೀಡ್ ಮಾಡುವುದಂತ ಹೇಳಿದ್ರೆ ಹೀಗೆ ಲೀಡ್ ಮಾಡುವಂತ. ಲೀಡ್ ಮಾಡಬೇಕಾದ್ರೆ ಅವನು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಪ್ರೈಸ್ ಗಾಡ್. ಆಗ ಅವನನ್ನು ಜನರು ಹಿಂದಿನವರು ಫಾಲೋ ಮಾಡುತ್ತಾರೆ. They are walking in right direction. Praise God. ಅದಕ್ಕೋಸ್ಕರ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಕೃಪೆಯನ್ನು ಅನುಸರಿಸಿ ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಶುದ್ಧರಾಗುವುದಕ್ಕೆ ಆತನು ಕರೆದನು. When you believe that finished work of the cross, ನೀವು ಯಾವಾಗ ನಂಬುತ್ತಿ, ನೀವು ಪರಿಶುದ್ಧನಾದ ದೇವರಿಗೆ, ಪರಿಶುದ್ಧನಾದ ಮಗನಾಗಿ ನೀನು ಹುಟ್ಟಿದ್ದಿ. Praise God. ಪರಿಶುದ್ಧನಾದ ದೇವರಿಗೆ, ಪರಿಶುದ್ಧನಾದ ಮಗನಾಗಿ ನೀನು ಹುಟ್ಟಿದ್ದಿ. ದೇವರಾತ್ಮನು ನಿನ್ನಲ್ಲಿ ವಾಸ ಮಾಡುತ್ತಾನೆ. ದೇವರಾತ್ಮನು ನಿನ್ನ ನೆಲೆಗೊಂಡಿದ್ದಾನೆ. ನೀನು ಹೊಸ ಹಾಡನ್ನು ಹಾಡುತ್ತೀ. ಯು ಆರ್ ನಾಟ್ ಸಿಂಗಿಂಗ್ ದ ಓಲ್ಡ್ ಸಾಂಗ್, ಯು ಆರ್ ಗೋಯಿಂಗ್ ಟು ಸಿಂಗ್ ಎ ನ್ಯೂ ಸಾಂಗ್. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳ್ತದೆ, ಅವರು ಹೊಸ ಹಾಡನ್ನು ಹಾಡಿದರು. ದೇರ್ಸ್ ಎ ಹಳೆಯ ಸಾಂಗ್ಗಳಿವೆ, ಆದರೆ ಹೊಸ ಸಾಂಗ್ ಅದು ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ, ದೇವರು ನಿನಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಎಂಬುದನ್ನು ನೀನು ಮನಪೂರ್ವಕವಾಗಿ ಹಾಡುವಂಥದ್ದಾಗಿದೆ. ಯು ಓನ್ಲಿ ಸಿಂಗಿಂಗ್ ಫಾರ್ ಗಾಡ್, ನಾಟ್ ಫಾರ್ ದ ಪೀಪಲ್, ನಾಟ್ ಫಾರ್ ದ ಕಾಂಗ್ರಿಗೇಷನ್. ಗಾಡ್ ಹಸ್ ಕಾಲ್ಡ್ ಯು, ಸಿಂಗ್ ಎ ನ್ಯೂ ಸಾಂಗ್. ಅದಕ್ಕೋಸ್ಕರ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ. ಯಾರು ನೀವು ರಕ್ಷಣೆ ಹೊಂದಿಲ್ಲ, ದಿಸ್ ಅ ರೈಟ್ ಟೈಮ್. ಜೀಸಸ್ ಡೈಡ್ ಫಾರ್ ಯು. ಯೇಸು ಕ್ರಿಸ್ತ ನಿನಗೋಸ್ಕರ ಸತ್ತಿದ್ದಾನೆ. ನೀನು ಪಾಪ ಮಾಡಿದ್ದರಿಂದ ಪಾಪಿಯಲ್ಲ, ಹುಟ್ಟುವಾಗಲೇ ನೀನು ಪಾಪಿಯಾಗಿ ಹುಟ್ಟಿದೆ. ನೀನು ಯಾವಾಗ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಫಿನಿಶ್ಡ್ ವರ್ಕ್ ನಾನು ಯಾವಾಗ ನಂಬುತ್ತೆ, ಯು ಆರ್ ಪಾಸ್ಟ್ ಫ್ರಮ್ ಡೆಡ್ ಟು ಲೈಫ್. ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೆ. ನಿನ್ನಲ್ಲಿ ಜೀವವು ಪ್ರಕಾಶಿಸುತ್ತದೆ.
ದೇವರ ಮಹಿಮೆಯು ಪ್ರಕಾಶಿಸುತ್ತದೆ, ದೇವರ ಕರುಣೆಯು ನಿನ್ನಲ್ಲಿ ಪ್ರಕಾಶಿಸುತ್ತದೆ. ಪ್ರಿಯರೇ, ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ರೆ ದ ರೈಟ್ ಟೈಮ್ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ, ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾದರ್, ಲಾರ್ಡ್ ವಿ ರಿಜಾಯ್ಸ್ ಇನ್ ಯುವರ್ ಪ್ರೊಸೆಸ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನನ್ನ ತಂದೆಯ ದೇವರೇ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿದಿ. ಆತನು ನನ್ನ ಮೇಲಿದ್ದ ಪಾಪ ಶಾಪ ತೀರ್ಪನ್ನು ತನ್ನ ಮೇಲೆ ತೆಗೆದುಕೊಂಡು ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ ಮತ್ತು ಬಾಯಿಯಿಂದ ಅರಿಕೆ ಮಾಡುತ್ತೇನೆ ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ ನನ್ನ ಪಾಪಗಳು ಪರಿಹಾರವಾಯಿತು. ನಾನು ನಂಬುತ್ತೇನೆ ಇವತ್ತಿನಿಂದ ನಾನು ದೇವರ ಮಗನಾಗಿದ್ದೇನೆ. ನಾನು ನಂಬುತ್ತೇನೆ ಇವತ್ತಿನಿಂದ ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಫಾದರ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೋ ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಆತ್ಮ, ಅವರ ಪ್ರಾಣ, ಶರೀರ, ಮನಸ್ಸನ್ನು ನಿನ್ನ ಹತೋಟಿಗೆ ತೆಗೆದುಕೊಳ್ಳಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಅಂತರದಲ್ಲಿ ಬಲ ಹೊಂದಲಿ. ಫಿಲ್ ದೆಮ್ ವಿತ್ ದ ಗ್ಲೋರಿ ಆಫ್ ಗಾಡ್. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ಇವರನ್ನು ಗೈಡ್ ಮಾಡಲು, ಕಂಫರ್ಟ್ ಮಾಡಲು ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಯೇಸು ನಾಮದಲ್ಲಿ ಸ್ಟಾಪ್ ಆಗಲಿ, ಮುರಿಯಲ್ಪಡಲಿ. ಐ ಡಿಕ್ಲೇರ್ ಯುವರ್ ಪೀಸ್ ಅಂಡ್ ಪ್ರೊಟೆಕ್ಷನ್ ಆಫ್ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್ ಯುವರ್ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್ ಆಫ್ ಗಾಡ್. ಕರ್ತನೆ, ಯಾರು ನೋವಿನಲ್ಲಿ, ದುಃಖದಲ್ಲಿ, ಪೇನಲ್ಲಿದ್ದಾರೆ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಐ ರಿಲೀಸ್ ದ ಅನಾಯಿಂಟಿಂಗ್, ರಿಲೀಸ್ ದ ಹೀಲಿಂಗ್ ಆಫ್ ಗಾಡ್ ಅಂಡ್ ಪ್ರೊಟೆಕ್ಷನ್ ಇನ್ ದ ನೇಮ್ ಆಫ್ ಜೀಸಸ್. ಕೇಳಿದ ಪ್ರತಿಯೊಂದು ಮಾತುಗಳು ಅವರಲ್ಲಿ ಅದು ಪ್ರಜ್ವಲಿಸಲಿ, ಅದು ಫ್ರೂಟ್ ಕೊಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ,